हसी मांसद मुद्दे अस्ट कल
ಅವರನ್ನು ಅವನು ಅನುವಾಗಿ ಕತ್ತರಿಸಿ ಅವರ ಬಿಸಿ ರಕ್ತ ಈ ಪುಣ್ಯ ಭೂಮಿಗೆ ಲೇಪನವಾಗಲೇಬೇಕು. ಧನಿ, ನಮ್ಮ ಕೆಲಸಕ್ಕೆ ಯಾರಾದರೂ ಆತಂಕ ಮಾಡಿದ್ರೆ ಆತನನ್ನು ಈ ಭೂಮಿಯಿಂದಲೇ ಪರಲೋಕಕ್ಕೆ ಪಾರ್ಸಲ್ ಮಾಡಿ ನಮ್ಮ ಕೆಲಸ ಸಕ್ಸಸ್ ಮಾಡ್ಕೊಂಡು ಬರ್ತೇನೆ. ಧನಿ ಶಬಾಶ್ ಮಲ್ಲ ಶಬಾಶ್. ನಿಮ್ಮಂತ ನೀ ಎತ್ತಿನ ಬರಗೈ ಬಂಟರು ಈ ಅಗ್ನಿ ದೇವರ ಗುಂಪಿನಲ್ಲಿ ಇದ್ದರೆ ಚುಕ್ಕೇನೆ ಚದುರಿಸಿ ತೇಜ ಪುಂಜರವನ್ನೇ ಆರಿಸಿ ಹರಿದು ಹತ್ತಿಗೆ ಹಾಕುವೆ ನಮಗೆದುರಾದ ವೈರಿಗಳ ಶಿರವನ್ನು. ಒಂದು ವೇಳೆ ಕೆಟ್ಟವನೆಂದು ಬದುಕಲು ಪ್ರಯತ್ನ ಪಟ್ಟರೆ ಅವನನ್ನು ಬೆಳಗುವ ಸೂರ್ಯನಾಗಿ ಹುಡುಕಿ ಹುಗಿದು ಬಿಡುವೆ ಮೂರುಗೇಣಿನ ಮಣ್ಣಿನಲ್ಲಿ. ದಣಿ, ಈ ಕಲ್ಲ ಮಲ್ಲ ಮಳು ಸೋದರು ನಿಮ್ಮ ಜೊತೆಗಿರುವಾಗ ನೀವು ಯಾವ ಕೆಲಸಕ್ಕಾದರೂ ಕೈ ಹಾಕಿದ್ರು ಸರಿ ನಮ್ಮ ಜೀವ ಲೆಕ್ಕಿಸದೆ ಹೋರಾಡಿ ಗೆದ್ದು ಬರುತ್ತೆ. ಮೆಚ್ಚಿದೆ ಕಲ್ಲ ಮೆಚ್ಚಿದೆ ಈ ನಿನ್ನ ಎದುಗಾರಿಕೆ ಗಂಡು ಮಾತಿಗೆ. ಏ ಮಕ್ಕಳ, ಇನ್ನು ಮುಂದೆ ನೀವು ಅತಳ ವಿತಳ ಪಾತಾಳದಲ್ಲಿ ಅಡಿಗೆ ಕೂತಿದ್ರು ನಿಮ್ಮನ್ನು ಹುಡುಕಿ ಹೊರ ತೆಗೆದು ನಿಮ್ಮ ಒಂದೊಂದು ಅಂಗಗಳನ್ನು ಕತ್ತರಿಸಿ ನರಕದ ನಾಯಿಗಳಿಗೆ ಹಾಕದಿದ್ದರೆ ನನ್ನ ಹೆಸರು ಆದಿಶಕ್ತಿಯ ಉತ್ತಾರದ ಅಗ್ನಿದೇವನೇ ಅಲ್ಲ. ನಮಸ್ಕಾರ ಕಾಡಿನ ದನಿಗಳಿಗೆ. ಏ ಕಲಾಮಲ, ನನ್ನ ಅಪ್ಪನೇ ಇಲ್ಲದೆ ಈ ಕಾಡಿನಲ್ಲಿ ಕಾಲಿಟ್ಟ ಯಾರೋ ಈ ನರ ಕುರಿಗಳು. ಏ ಯಾರೋ ನೀವು, ನಮ್ಮ ದಣಿಯ ಅಗ್ನಿದೇವನ ಅಪ್ಪನೇ ಇಲ್ಲದೆ ಈ ಅಟ್ಟಕ್ಕೆ ಬರಲು ಎಷ್ಟು ಧೈರ್ಯ ನಿಮಗೆ? ಸುಮ್ಮನೆ ಇಲ್ಲಿಂದ ಹೋಗ್ತೀರೋ ಇಲ್ಲ ಸಾಯ್ತಿರೋ? ಇಲ್ಲಿ ನೋಡ್ತಮ್ಮ, ಇಲ್ಲಿ ನಾವು ಸಹಾಯಕ್ ಬಂದಿಲ್ಲ, ನಿಮ್ಮ ಅಗ್ನಿದೇವನ ಹತ್ರ ಒಂದು ನಮ್ದೊಂದು ಚಿಕ್ಕ ಸಹಾಯ ಇತ್ತು, ಅದಕ್ಕಾಗಿ ಬಂದಿದ್ದೇವೆ ಇಲ್ಲಿ. ಏ ಮಿಸ್ಟರ್, ಕಷ್ಟ ಇಲ್ಲದೆ ಭಕ್ತ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ಲದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ, ಡೀಲ್ ಇಲ್ಲದೆ ಈ ಅಗ್ನಿದೇವನ ಹತ್ರ ಬರಲ್ಲ. ಮೊದಲು ನೀವ್ಯಾರೆಂದು ಬೊಗಳೆ ಇರದಿದ್ದರೆ ನಿಮ್ಮನ್ನು ಸುಟ್ಟು ಬಿಸಾಕಿ ಬಿಡುವೆ. ದಯವಿಟ್ಟು ನಿಮ್ಮ ಪಿಸ್ತೂಲ್ ತಳಗಿಳಿಸಿ. ಇಲ್ಲಿ ನೋಡಿ ಅಗ್ನಿದೇವರ, ಅವರು ನಮ್ಮೂರಿನ ಹಿರೇಗೌಡರು, ದೇಸಾಯಿಗಳು ಅಂತ. ಇನ್ನು ಇವರು ಅವ್ರ ಅಳೆಯವರಾದಂತ ಸುರೇಂದ್ರ ಪಾಟೀಲ, ಇನ್ನು ಇವ್ರ ಕೈಯ ಕೆಲಸ ಮಾಡುವ ಗುಮಾಸ್ತಾನ ಬಬಲಾದಿ ಅಂತ. ಏ ಬಬಲಾದಿ, ಗುಂಪು ಕಟ್ಟಿಕೊಂಡು ದಂಡು ಮಾಡಲು ಸಿದ್ಧರಾಗಿ ಬಂದಂತೆ. ಈ ಸಿಂಹದ ಮರಿ ಅಗ್ನಿದೇವರು ದೊಡ್ಡ ಮುಂದೆ ನಿಂತು ದೊಡ್ಡಸ್ತಿಕೆ ಮಾತು ಬೇಡ ಬಬಲಾದಿ, ಕಾಡಿನ ರಾಜನೆನಿಸಿಕೊಂಡಿರುವ ಈ ಸಿಂಹದ ಬಗ್ಗೆ ಬಂದ ಕಾರಣ ನೋಡಿ ಅಗ್ನಿದೇವ, ನೀವು ನಮ್ಮೊಂದಿಗೆ ಶಾಮೀಲಾಗಿ ಕೈ ಜೋಡಿಸಿದರೆ ಹಣದ ಹಣವನ್ನೇ ಹರಿಸಿ ಹಣ್ಣಿನ ರಾಶಿಯನ್ನೇ ಕಟ್ಟಿಸಿ ಸಂಪತ್ತಿನ ಸಾಮ್ರಾಜ್ಯವನ್ನೇ ಸ್ಥಾಪಿಸಿ ಮೆರೆಯಬಹುದು. ನಾವಿಬ್ಬರು ಈ ಜಗದಲ್ಲಿ ನೋಡಿ ಗೌಡ್ರೆ,
ಹಣ ಆಸ್ತಿ ಅಂತಸ್ತು ನಾಶ ನನಗಿದ್ದರೆ ಗುದ್ದನ ತರಕನೆ ಹಣ ಕಳಿಸ ಕುಬೇರನಾಗಿ ರಾಯಲ್ ಎನ್ಫೀಲ್ಡ್ ಮೇಲೆ ಮೆರೆಯುತ್ತಿದ್ದೆ ಬಟ್ ನನ್ನ ಗುರಿನೇ ಬೇರೆ ಇದೆ ನನ್ನಿಂದೇನಾಗಬೇಕು ನೇರವಾಗಿ ಹೇಳಿ ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನರನಾದರನಾಗಿ ಅಡ್ಡಿ ಬರುತ್ತಿರುವ ಒಬ್ಬ ಬಡವಿಕಾರ್ಯ ಕೊಲೆ ನೀನು ಮಾಡಬೇಕು ಏ ಪಾಟೀಲ ಯುದ್ಧಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕಬಾರ್ದು ರಾಜನಾಗೂ ಆಸೆ ಇದ್ರೆ ರಾಜನಾಗಿ ಅಲ್ಲೋ ತಾಕತ್ತು ಬೇಕು ಅದು ಈ ಹುಲಿಯ ಬ್ಲಡ್ ಅಲ್ಲೇ ಇದೆ ಅದರಿಂದ ಈ ಹುಲಿಗೆ ಸಿಗುವ ಲಾಭ ನಾನು ಹೇಳಿದ ಕೆಲಸ ನೀನು ಮಾಡಿದ ನಂತರ ಏನು ಕೇಳಿದೆ ಕೇಳು ಕೊಡ್ತೇನೆ ಆಯ್ತು ನೋಡ್ರಿ ಕೆಲಸ ಮುಗಿದ ನಂತರ ನಾನು ಕೇಳಿ ಪಡೆಯುತ್ತೇನೆ ನಾನು ಕೊಲೆ ಮಾಡಬೇಕಾದ ವ್ಯಕ್ತಿಯ ಬರೋಟ ಕೊಟ್ಟರೆ ಸೂರ್ಯ ಹುಟ್ಟಿ ಸೂರ್ಯ ಮುಳುಗದ್ರೊಳಗೆ ನಿಮ್ಮ ಎದುರಾದ ವೈರ್ಯ ಏನ ಗಗನದಲ್ಲಿ ಹಾರಾಡುತ್ತಿರ್ತದೆ ಬೇಗ ಹೇಳಿ ಅವನ ಹೆಸರನ್ನು ಅವನ ಹೆಸರು ಜಮದಗ್ನಿ ಅಂತ ಅವನು ಕೊಂದ್ರೆ ನಮ್ಮ ದನಿಯಾರ ಆ ದಿನ ಸುಲಭವಾಗಿ ಬಿಡ್ತದೆ ಆಯ್ತು ಗೌಡ್ರಿ ಈ ಕೆಲಸವನ್ನು ಈ ಅಗ್ನಿದೇವ ಕಣ್ಣು ಮುಚ್ಚಿ ಕಣ್ಣು ತರೊಳಗೆ ಮಾಡಿ ಮುಗಿಸುತ್ತಾನೆ ತಾವಿನ್ನು ಹೋಗಬಹುದು ಆಯ್ತು ಅಗ್ನಿದೇವ ನಾವಿನ್ನು ಹೊರಡುತ್ತೇವೆ ಹೋಗು ಗೌಡ ಹೋಗು ನಿನಗೆ ಹೇಗೆ ತಿಳಿಯುತ್ತದೆ ಈ ಅಗ್ನಿದೇವ ಬೇಟೆಯಾಡುವ ಬೇಟೆ ಯಾರೆಂದು ನಿನಗೆ ಸಹಾಯ ಮಾಡಿದಂತೆ ನಟಿಸಿ ಈ ಕಾಡು ಬಿಟ್ಟು ನಾಡಿಗೆ ಪ್ರವೇಶಿಸಿ ನಿನ್ನ ಸ್ನೇಹ ಬೆಳೆಸಿ ನಿನ್ನಿಂದಲೇ ನನ್ನ ತಂದೆ ತಾಯಿಗಳನ್ನು ಕೊಂದ ಕೊಬ್ಬಿದ ಕುನಿಗಳು ಯಾರೆಂದು ಪತ್ತೆ ಹಚ್ಚ ಅವರನ್ನು ಹರಿದು ಹತ್ತಿಗೆ ಹಾಕಿದಾಗಲ್ಲ ಈ ಅಗ್ನಿದೇವನ ಮನಸ್ಸಿಗೆ ಶಾಂತಿ ಕಲ್ಲಮಲ್ಲ ನಾನೇಕೆ ಈ ಡೀಲಿಗೆ ಒಪ್ಪಿಕೊಂಡೆ ಗೊತ್ತಾ ಗೊತ್ತಾಗಲಿಲ್ಲ ದಣಿ ನೀವೇ ಹೇಳಿ ಈ ದೇಸಾಯಿಗೌಡನ ನೋಡಿದ್ರೆ ಈ ದೇಸಾಯಿಗೌಡನ ಗುಂಪೇಳ ಮನೆ ಮಸಲ ಮಾಡಿ ನನ್ನ ತಂದೆ ತಾಯಿಗಳ ಕೊಲೆಗೆ ಕಾರಣವಾಗಿರಬೇಕೆಂದು ನನ್ನ ಮನದಲ್ಲಿ ಮೂಡಿದ ಭಾವನೆ ಮಾತಿಗೆ ಈ ಡೀಲಿಗೆ ಒಪ್ಪಿಕೊಂಡೆ ಕಲಾ ಮಲ್ಲ ಆದರೆ ಒಂದು ಮಾತು ಸತ್ಯ ಅದ್ಯಾವುದು ಸತ್ಯ ಅದ ನೀ ಈ ಅಗ್ನಿದೇವನ ಅನಿಸಿಕೆ ಅಂತ ಈ ದೇಸಾಯಿ ಗೌಡನೇ ಆಗಿರಲಿ ಇಲ್ಲ ದೊಡ್ಡ ಗೌರವನೇ ಆಗಿರಲಿ ಒಟ್ಟಿನಲ್ಲಿ ಯಾರೇ ಆಗಿರಲಿ ಅವರನ್ನು ಈ ಭೂತಾಯಿ ಮಡಿಲಿನಿಂದ ಯಮನ ಮಡಲಿಗೆ ಕಳಿಸಿದ ಜಲ ಸಾಧಿಸಿದ ಚತುರನಾದ ಈ ಅಗ್ನಿದೇವನ ಬಲವಾದ ಗುರಿ ಕಲಾ ಮಲ್ಲ ಅಪ್ಪಣೆ ನಡೆಯಿರಿ ಹಿಂದೆ ಪ್ರಯಾಣ ಬಸವನ ದಂಡು ದರ್ಬಾರದ ಹುಲಿಗಳಾಗಿ ದರೆಯಲ್ಲಿ ಮರೆತಿರುವ ಆ ಸೊಕ್ಕಿನ ಶ್ರೀಮಂತರ ಸೊಕ್ಕನ್ನು ಅಡಗಿಸಿ ದರ್ಪ ಮೆಟ್ಟಿನ ಸರ್ಪಗಳಾಗಿ ಬನ್ನಿ ಹೋಗೋಣ ಏ ವೈರಿ ಅಗ್ನಿದೇವ ಇಸ್ ಕಮಿಂಗ್ ಯು ರೆಡಿ ಸರಿ ನಿಮಗೆ ಬಾಬಾ 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 ಗರಿ ಬಾಬಾ 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 ಗರಿ ಬಾಬಾ 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 ಗರಿ